ಸೊ ಫಾರ್ಮುಲಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಅದರದೇ ಒಂದು ವಿಡಿಯೋ ಆಗೋಗಿದೆ, ಯಾವ ಥರ ಫಾರ್ಮುಲಾ ಕಲಿಬೇಕು ಅಂತ. ನೀವು ಫಾರ್ಮುಲಾ ನೆನಪಿಟ್ಕೊಳಕ್ ಕಷ್ಟ ಆದರೆ ಜಸ್ಟ್ ಗೊತ್ತಿರೋ ದಟ್ ವಿಡಿಯೋ. ಈಗ ನಾನು ಫಾರ್ಮುಲಾಗೆ ಬರ್ತೀನಿ. ನಾವು ಕಲಿತಾ ಇರೋದು ಡಿರೈವೇಟಿವ್ ಫಾರ್ಮುಲಾ ಯಾವ ಥರ ಅಂತ ಹೇಳ್ಬಿಟ್ಟು, ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ವೆರಿ ಫಸ್ಟ್ ಫಾರ್ಮುಲಾ ಹೋಗ್ತೀನಿ. ಡಿರೈವೇಟಿವ್ ಬರಿಬೇಕಾದ್ರೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ಥರ ಬರಿತೀರಾ. ಒಂದು ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ದಿ ವ್ಯಾಲ್ಯೂ ಅಂತ ಬರಿಬೇಕು, ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರಿಬೋದು, ಅಥವಾ ವೈ ಡ್ಯಾಶ್ ಅಂತ ಬರಿಬೋದು, ಅಥವಾ ವೈ ಒನ್ ಅಂತ ಕೂಡ ಬರಿಬೋದು. ದೀಸ್ ಆರ್ ಆಲ್ ದ ಡಿಫರೆಂಟ್ ಡಿನೋಷನ್ಸ್ ಔಟ್ ಟು ರೆಪ್ರೆಸೆಂಟ್ ದ ಡಿರೈವೇಟಿವ್ ಆಫ್ ಎ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿ. ಈಗ ವೆರಿ ಫಸ್ಟ್ ಫಾರ್ಮುಲಾ ಡಿಸ್ಕಸ್ ಮಾಡ್ತೀನಿ ನೋಡಿ. ಫಸ್ಟ್ ಫಾರ್ಮುಲಾ ಬಂದು ಡಿರೈವೇಟಿವ್ ಆಫ್ ಎ ಕಾನ್ಸ್ಟೆಂಟ್ ಕೆ. ಇಮಿಡಿಯೇಟ್ ಆಗಿ ನಿಮಗೆ ಕ್ವಶನ್ ಬರುತ್ತೆ, ಸರ್ ಡಿರೈವೇಟಿವ್ ಆಫ್ ಎ ಕಾನ್ಸ್ಟೆಂಟ್ ಕೆನೆ ಯಾಕೆ, ಬೇರೆ ತಗೊಂಬೋದಲ್ಲ. ತಗೊಳ್ಳಿ, ತೊಂದರೆ ಇಲ್ಲ. ಯು ಕ್ಯಾನ್ ಟೇಕ್ ಸಮ್ ಅದರ್ ವ್ಯಾಲ್ಯೂ ಆಲ್ಸೋ. ಯು ಕ್ಯಾನ್ ಟೇಕ್ ಎ, ಎಂ, ಎನ್, ಆಲ್ ಆರ್ ಎಕ್ಸೆಪ್ಟ್ ವೈ ಆ್ಯಂಡ್ ಎಕ್ಸ್. ಯಾವುದೇ ಪ್ರಾಬ್ಲಮ್ ಮಾಡಬೇಕಾದ್ರೆ ಎಕ್ಸು ಮತ್ತು ನೀವು ವೈ ಬಿಟ್ಬಿಟ್ಟು ಬೇರೆ ಫಂಕ್ಷನ್ಸ್ ತೊಗೊಂಡ್ರೆ ವಿಚ್ ಆರ್ ನಾಟ್ ದ ಫಂಕ್ಷನ್ಸ್ ಆಫ್ ಎಕ್ಸ್ ಇತ್ತು ಅಂತಂದರೆ ಅದೆಲ್ಲ ಪ್ರತಿಯೊಂದು ಕಾನ್ಸ್ಟೆಂಟ್ ಆಗುತ್ತೆ. ಐ ಆಲ್ರೆಡಿ ಎಕ್ಸ್ಪ್ಲೈನ್ ಇನ್ ಒನ್ ವಿಡಿಯೋ ವಾಟ್ ಆರ್ ದ ಟೈಪ್ಸ್ ಆಫ್ ಕಾನ್ಸ್ಟೆಂಟ್ ಅಥವಾ ಕಾನ್ಸ್ಟೆಂಟ್ ಮತ್ತು ವೇರಿಯಬಲ್ ಅಂದರೆ ಏನು. ಕಾನ್ಸ್ಟೆಂಟ್ ಒಂದು ಕಡೆ, ಇನ್ನೊಂದು ಕಡೆ ಏನು, ವೇರಿಯಬಲ್ಸ್. ಕಾನ್ಸ್ಟೆಂಟ್ಸ್ ನೋಡಿ, ಕಾನ್ಸ್ಟೆಂಟ್ ಅಂದರೆ ಎಗೇನ್ ಟೂ ಟೈಪ್ಸ್ ಆಫ್ ಕಾನ್ಸ್ಟೆಂಟ್. ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್, ಇನ್ನೊಂದು ಅಬ್ಸಲ್ಯೂಟ್ ಕಾನ್ಸ್ಟೆಂಟ್. ಎಗೇನ್ ಟೂ ಟೈಪ್ಸ್ ಆಫ್ ವೇರಿಯೇಬಲ್ಸ್. ವಾಟ್ ಆರ್ ದ ಟೂ ಟೈಪ್ಸ್ ಆಫ್ ವೇರಿಯೇಬಲ್ಸ್? ಒನ್ ಇಸ್ ದಟ್ ಡಿಪೆಂಡೆಂಟ್ ವೇರಿಯೇಬಲ್, ಅದರ್ ಒನ್ ಇಸ್ ದಟ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಹಾಗಾದ್ರೆ ಕಾನ್ಸ್ಟೆಂಟ್ ಅಂದರೆ ಯಾವ್ಯಾವ ಸರ್? ಕಾನ್ಸ್ಟೆಂಟ್ಸ್ ಅಂತಂದರೆ ಒನ್ ಥಿಂಗ್ ಇಸ್ ದಟ್ ಯು ಗೆಟ್ ಆಲ್ ದ ನಂಬರ್ಸ್. ಆಲ್ ದ ನಂಬರ್ಸ್, ದೀಸ್ ಆರ್ ಆಲ್ ಕಾನ್ಸ್ಟೆಂಟ್ ಕೆಟಗರಿ ಬರುತ್ತೆ. ಅಂದರೆ 1, 2, 3, 4, 5, 6 ಅಥವಾ 1000 ಅಥವಾ 2000 ಅಥವಾ 5000, ಎನಿ ಆಫ್ ದಿ ನಂಬರ್ಸ್ ಯು ಕ್ಯಾನ್ ಕನ್ಸಿಡರ್. ಅನದರ್ ಥಿಂಗ್ ಇಸ್ ದಟ್ ದ ಯು ಕ್ಯಾನ್ ಟೇಕ್ ದಟ್ ಲೈಕ್ ಎಲ್, ಎಂ ಆ್ಯಂಡ್ ಎನ್. ಕಾಮನ್ ಆಗಿ ಹೇಳ್ತಾ ಇದ್ರೆ ಏನು ಮಾಡ್ತೀರಪ್ಪ ಅಂದರೆ ಸ್ಟಾರ್ಟಿಂಗ್ ಲೆಟರ್ಸ್ ಎ, ಬಿ ಮತ್ತು ಸಿ, ಇವು ಕೂಡ ಕಾನ್ಸ್ಟೆಂಟ್ಸ್ ಅಥವಾ ಎಲ್ ಎಮ್ ಎನ್ ಕೂಡ ಕಾನ್ಸ್ಟೆಂಟ್, ವಿಚ್ ಆರ್ ನಾಟ್ ಎ ಫಂಕ್ಷನ್ ಆಫ್ ಎಕ್ಸ್. ನೌ ವಿಲ್ ಕಮ್ ಟು ದ ಡಿರೈವೇಟಿವ್. ಡಿರೈವೇಟಿವ್ ಆಫ್ ಎ ಕಾನ್ಸ್ಟೆಂಟ್ ಕೆ ನೆನಪಿಟ್ಕೊಳ್ಳಿ, ಡಿರೈವೇಟಿವ್ ಆಫ್ ಎ ಕಾನ್ಸ್ಟೆಂಟ್ ಕೆ ಈಸ್ ಆಲ್ವೇಸ್ ಈಕ್ವಲ್ ಟು ಝೀರೋ. Derivative of a constant k is always zero. That means what? Which are the example for that one? Derivative of, suppose you will get the derivative of 1, 0. Derivative of the value you can get, that is take m, is 0. Derivative of a value, take suppose 200, that is also 0. Observe madi, derivative of a constant is always 0. So this is the one formula, derivative of a constant is 0.